ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 14 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿಪಂಥ ಅಭ್ಯಾಸಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1, ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು? ಉತ್ತರ, ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು. ಉತ್ತರಾಖಂಡದ ಬದರಿ, ಗುಜರಾತ್ನ ದ್ವಾರಕೆ, ಒಡಿಶಾಯ ಪುರಿ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು. ಭಜಗೋವಿಂದಂ ಕೃತಿ ರಚಿಸಿದರು. ಪ್ರಶ್ನೆ 2, ರಾಮಾನುಜಾಚಾರ್ಯರು ಯಾವ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು? ಉತ್ತರ, ರಾಮಾನುಜಾಚಾರ್ಯರ ಸಾಮಾಜಿಕ ಸುಧಾರಣೆಗಳು. ರಾಮಾನುಜರು ಜಾತಿ ಸಾಮರಸ್ಯವನ್ನು ಪ್ರೋತ್ಸಾಹಿಸಿದರು. ರಾಮಾನುಜರು ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ಭವ್ಯ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ಪ್ರಶ್ನೆ 3, ಬಸವೇಶ್ವರರ ಚಿಂತನೆಗಳು ಯಾವುವು? ಉತ್ತರ, ಬಸವೇಶ್ವರರ ಚಿಂತನೆಗಳು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣ, ಕಾಯಕವೇ ಕೈಲಾಸ, ಜಾತೀಯತೆ ಮೂರ್ತಿ ಪೂಜೆ ಹಾಗೂ ಯಜ್ಞ ಯಾಗಾದಿಗಳ ಖಂಡನೆ, ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂದು ಘೋಷಣೆ. ಪ್ರಶ್ನೆ 4, ವಚನ ಸಾಹಿತ್ಯದ ಮಹತ್ವವೇನು? ಕೆಲವು ವಚನಕಾರರನ್ನು ಹೆಸರಿಸಿ. ಉತ್ತರ, ವಚನ ಸಾಹಿತ್ಯದ ಮಹತ್ವವೇನೆಂದರೆ ಇದು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ. ಪ್ರಮುಖ ವಚನಕಾರರು ಬಸವಣ್ಣ, ಜೇಡರ ದಾಸಿಮಯ್ಯ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಮುಂತಾದವರು. ಪ್ರಶ್ನೆ 5, ಮಧ್ವಾಚಾರ್ಯರ ಕೊಡುಗೆಗಳು ಯಾವುವು? ಉತ್ತರ, ಮಧ್ವಾಚಾರ್ಯರ ಕೊಡುಗೆಗಳು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಸಂಸ್ಕೃತದಲ್ಲಿ ಕೃತಿಗಳ ರಚನೆ. ಉಡುಪಿಯಲ್ಲಿ ಕೃಷ್ಣನ ಪೂಜೆಗೆಂದು ಅಷ್ಟಯತಿಗಳ ನೇಮಕ, ಸರಳವಾದ ಭಕ್ತಿ ಮಾರ್ಗದ ಉಪದೇಶ. ಪ್ರಶ್ನೆ 6, ಭಕ್ತಿ ಸಂತರು ಏನನ್ನು ಬೋಧಿಸಿದರು? ಉತ್ತರ, ಭಕ್ತಿ ಸಂತರ ಬೋಧನೆಗಳು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿ ಸಮಾನತೆಯನ್ನು ಸಾರಿದರು. ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು. ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು. ದೇವನೊಬ್ಬನೇ ಇರುವನು, ಹಲವರಿಲ್ಲವೆಂದು ಬೋಧಿಸಿದರು. ಪ್ರಶ್ನೆ 7, ಗುರುನಾನಕರ ಹಾಡುಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಗುರುನಾನಕರ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ 8, ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ಉತ್ತರ, ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ ಮತ್ತು ಬಂದೇ ನವಾಜ್. ಪ್ರಶ್ನೆ 9, ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ. ಉತ್ತರ, ಭಕ್ತಿ ಪಂಥದ ಪರಿಣಾಮಗಳು ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಮೂಡಿಸಿತು. ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಗಿದ್ದರಿಂದ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ಪ್ರಶ್ನೆ 10, ಸಂತರು ಯಾವ ಮಾರ್ಗವನ್ನು ಬೋಧಿಸಿದರು? ಉತ್ತರ, ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಪ್ರಶ್ನೆ 11, ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಉತ್ತರ, ಸಿಖ್ಖರ ಪವಿತ್ರ ಗ್ರಂಥ ಸಾಹಿಬ್.